ಹಲೋ ಫ್ರೆಂಡ್ಸ್, ನಮಸ್ತೆ. ನೀವು ನೋಡ್ತಾ ಇರ್ಬೋದು ಇಮೇಜ್ ಈಗ ಫ್ರೆಂಡ್ಸ್, ಇದು ನೋಡಿ ಹಸಿರು ಕಪ್ಪೆ ಅಂತ ಹೇಳ್ತಾರೆ. ಈ ಕಪ್ಪೆನ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಒಂದು ರೆಡ್ ಕಲರ್ದು ನೋಡಿ. ಈ ಹಸಿರು ಕಪ್ಪೆ ಇದು ಏನಂತ ಹೇಳಿದ್ರೆ, ಈ ಸಿಡಿಲು ಹೊಡೆದಾಗ ಇದು ಯಾವ ಜಾಗದಲ್ಲಿರುತ್ತೆ ಫ್ರೆಂಡ್ಸ್, ಸಿಡಿಲು ಬಂದು ಅದೇ ಜಾಗಕ್ಕೆ ಬೀಳುತ್ತೆ. ನೋಡ್ತಾ ಇರ್ಬೋದು ಇಮೇಜಲ್ಲಿ ನೀವು ಬೇಕಾದರೆ ನೋಡಿ. ಇಲ್ಲಿ ಈ ಮರ ಸಿಡಿಲು ಹೊಡೆದು ಬಿದ್ದೋಗಿರೋದು, ಕರೆಂಟ್ ಕಂಬ ಎಲ್ಲ ಬಿದ್ದೋಗಿದೆ. ಸರಿ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಲೈನ್ ಮೇನ್ ಎಲ್ಲ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಈ ಹಸಿರು ಕಪ್ಪೆ ಇದೆಯಲ್ಲ ಫ್ರೆಂಡ್ಸ್, ಭಾಳ ಡೇಂಜರು. ಅದು ನಿಮ್ಮ ಮನೆಗಳಲ್ಲಿ, ಅಲ್ಲಿ ತೆಂಗಿನ ಮರಗಳಲ್ಲಿ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ತೆಂಗಿನ ಮರಗಳಲ್ಲಿ ಜಾಸ್ತಿ ಇರುತ್ತೆ. ಆ ತೆಂಗಿನ ಮರಕ್ಕೆ ಯಾವುದೇ ಒಂದು ಅದೊಂಥರ ಅಟ್ರಾಕ್ಷನ್ ಅಂತ ಹೇಳಬೇಕು. ಈ ಸಿಡಿಲು ಹೊಡೆಯೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಈ ಗುಡುಗು ಸಿಡಿಲು ಬಂದ ಟೈಮಲ್ಲಿ ಮರದ ಅಡಿಲೆಲ್ಲ ನಿಲ್ಲಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಫಸ್ಟು ಹೊಡೆಯೋದೇ ನಮಗೆ ಮರಕ್ಕೆ ಹೊಡೆಯೋದು. ಮರದಡಿಲಿ ನಾವು ನಿಂತಿದ್ರೆ ನಮಗೂ ಸಿಡಿಲು ಹೊಡೆಯುತ್ತೆ. ನೋಡಿ, ಕರೆಂಟ್ ಕಂಬ ಎಲ್ಲ ಬಿದ್ದೋಗಿದೆ. ನೋಡ್ತಾ ಇರ್ಬೋದು ನೀವು ಇಮೇಜ್, ಕರೆಂಟ್ ಕಂಬ, ಮರಗಳು, ನಾಲ್ಕು ಕಂಬ ನೋಡಿ. ಇಲ್ಲಿ ತೋರ್ತೀನಿ ಈಗ ಕಂಬ ನೋಡಿ, ನಾಲ್ಕು ಕಂಬಗಳು ಉಡಿಯಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಮೇಜ್ ನೋಡಿ, ನಾಲ್ಕು ಕಂಬಗಳು ಪೀಸ್ ಆಗಿದೆ. ಹಿಂಗೆಂತ ಹೇಳಿದ್ರೆ ಸಿಡ್ಲು ಹೊಡೆದ ಕಾರಣ ಮರ ಹೋಗಿ ಕರೆಂಟ್ ಕಂಬದ ಮೇಲೆ ಬಿದ್ದಾಗ ಈ ಥರ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.